ನಾನು ಸಮಯ ಜಾಸ್ತಿ ಕೊಟ್ಟೆ ನಾನು ಸರ್ ಸಾವಿರದ ನಲವತ್ತೇಳನೇ ಪ್ರಶ್ನೆಯನ್ನ ಮಾನ್ಯ ಶಿಕ್ಷಣ ಸಚಿವರಲ್ಲಿ ಓಕೆ ಶಿಕ್ಷಣ ಸಚಿವರ ಪರವಾಗಿ ನಾಗೇಶ್ ಪರವಾಗಿ ಸುನೀಲ್ ಕುಮಾರ್ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದರೆ ಅಧ್ಯಕ್ಷ ಇಲ್ಲಿ ಮಕ್ಕಳಿಗೆ ಅಡುಗೆ ಮಾಡ್ತಾ ಇರತಕ್ಕಂತ ಅಡುಗೆ ಸಿಬ್ಬಂದಿಗಳಿಗೆ ಸಮಸ್ಯೆ ಏನಾಗಿದೆ ಅಂದ್ರೆ ಮೂರು ಸಾವಿರ ಎರಡು ಸಾವಿರದ ಏಳ್ನೂರು ರೂಪಾಯಿ ಇಲ್ಲಿವರೆಗೆ ಕೊಡ್ತಿದ್ರಿ ಅವ್ರಿಗೆ ಗೌರವಧನ ಅಂತೇಳಿ ಈಗ ಮೂರು ಸಾವಿರದ ಏಳ್ನೂರು ರೂಪಾಯಿ ಮಾಡಿದಿರಿ ಇವತ್ತು ಎನ್ ಆರ್ ಇ ಜಿ ಸಂಬಳ ಅಲ್ಲಿ ಕೂಲಿಗೆ ಹೋದ್ರೂ ಕೂಡ ಒಂದು ಇನ್ನೂರ ನಲ್ವತ್ತು ರೂಪಾಯಿಗಿಂತ ಜಾಸ್ತಿ ಇದೆ ನೀವು ಮೂರು ಸಾವಿರದ ಆರುನೂರು ರೂಪಾಯಿನ ಕೊಟ್ಟರೆ ಅವ್ರ ಜೀವನನ ಹೇಗೆ ನಿರ್ವಹಣೆ ಮಾಡ್ತಾರೆ ಅವ್ರ ಮಕ್ಳಿಗೆ ಅಡುಗೆ ಹೇಗೆ ಮಾಡ್ತಾರೆ ದಯವಿಟ್ಟು ಈಗ ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದೀರಿ ಫ್ರೀಡಮ್ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೊನೆಯ ಪಕ್ಷ ಅವ್ರಿಗೊಂದು ದಿವಸಕ್ಕೆ ಊಟ ಖರ್ಚಿಗಾದ್ರೆ ಒಂದು ಮುನ್ನೂರು ರೂಪಾಯಿ ಬೇಡವಾ ಇದನ್ನ ಮಾಡಬೇಕು ಯಾಕೆಂದ್ರೆ ನಮ್ಮನ್ನ ಈಗ ಇಲ್ಲಿವರೆಗೆ ಅವ್ರು ಪ್ರಶ್ನೆ ಕೇಳ್ತಿರ್ಲಿಲ್ಲ ಅಧ್ಯಕ್ಷ ಅವರೆಲ್ಲ ಒಂದು ಐನೂರು ಆರ್ನೂರು ಜನ ಅವರೇ ಒಂದೊಂದು ತಾಲೂಕಲ್ಲಿ ಹೋದ್ರೆ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಓಕೆ ಕೇಳೋಣ ಸರ್ಕಾರ ಇದು ದಯ ಮಾಡಿ ಸುನೀಲ್ ಒಂದು ನಿಮಿಷ ಇದು ಒಂದು ಎರಡನೇದು ಈಗ ಇಪ್ಪತ್ತೈದು ಮಕ್ಕಳಿಗೊಂದು ಅಡುಗೆಯವರು ಅಂತ ತಗೊಂಡಿರ್ತೀರಿ ಅಲ್ಲಿ ಕಮ್ಮಿ ಆದ ತಕ್ಷಣ ಪಾಪ ಅವ್ರು ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಕೆಲಸ ಮಾಡಿರ್ತಾರೆ ಏಕಾಏಕಿ ತೆಗೆದಾಕ್ಬಿಡ್ತಾರೆ ಅವ್ರ ಜೀವನ ಏನಾಗಬೇಕು ಈ ಎರಡನ್ನ ದಯವಿಟ್ಟು ಗಮನಿಸ್ಬೇಕು ಅಂತ ಹೇಳಿ ಮನವಿ ಮಾಡ್ತೇವೆ ಮಾನ್ಯ ಅಧ್ಯಕ್ಷರೇ ಇಡೀ ರಾಜ್ಯದಲ್ಲಿ ಒಟ್ಟು 97,371 ಜನ ಅಡುಗೆ ಸಿಬ್ಬಂದಿಗಳು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತರುವಂಥದ್ದು ಇದನ್ನ ಇಲಾಖೆಯಿಂದ ಗೌರವಧನದ ರೂಪದಲ್ಲಿ ಅವರನ್ನ ನೇಮಕ ಮಾಡಿರುವಂಥದ್ದು ನೀವು ಹೇಳಿದಂತೆ ಅವರಿಗೆ ಗೌರವಧನ ಕಡಿಮೆ ಆಗುತ್ತೆ ಅನ್ನೋದನ್ನ ನಾನು ಒಪ್ಕೊಳ್ತೀನಿ ಹಿಂದೆ ಈ ವಿಷಯದ ಕುರಿತಂತೆ ತುಂಬಾ ಸರಿ ಚರ್ಚೆ ಆಗಿದೆ ಕಳೆದ ವರ್ಷದ ತನಕ 2,700 ರೂಪಾಯಿ ಇತ್ತು ಕಳೆದ ವರ್ಷ ಬಜೆಟ್ನಲ್ಲಿ 1,000 ರೂಪಾಯಿ ಜಾಸ್ತಿ ಮಾಡಿ ಅದು 3,700 ರೂಪಾಯಿ ಆಯಿತು ಈ ವರ್ಷ ಬಜೆಟ್ನಲ್ಲಿ ಮತ್ತೆ 1,000 ರೂಪಾಯಿಯನ್ನು ಹೆಚ್ಚಿಗೆ ಮಾಡಿದೆ ಅಂದರೆ ಅಡುಗೆ ಸಹಾಯಕ ಅಡುಗೆ ಸಿಬ್ಬಂದಿಗೆ 3,700 ರೂಪಾಯಿ ಈ ವರ್ಷ ಜಾಸ್ತಿ ಮಾಡಿರೋ ಸೇರಿ 1,000 ಅಡುಗೆ ಸಹಾಯಕರಿಗೆ 3,600 ರೂಪಾಯಿ ಈ ವರ್ಷದ ಬಜೆಟ್ನಲ್ಲಿ 1,000 ಎಕ್ಸ್ಟ್ರಾ ಸೇರಿಸಿದೆ ಒಟ್ಟು ಈಗ ಈ ಬಜೆಟ್ನ ನಾಳೆ ಅದು ಪಾಸ್ ಆದರೆ 4,700 ರೂಪಾಯಿ ಸಿಗುವಂಥ ಅವಕಾಶಗಳನ್ನು ಕೊಟ್ಟಿದೆ ಇದು ಜಾಸ್ತಿನಾ ಅಂತ ಕೇಳಿದರೆ ನಾನೇನು ಜಾಸ್ತಿ ಅಂತ ಹೇಳೋದಿಲ್ಲ ನೀವು ಹೇಳದಂತೆ ಕಡಿಮೆನೆ ಒಪ್ಕೊಳ್ತೀನಿ ಆದರೆ ಇಲಾಖೆಯ ಇತಿಮಿತಿನಲ್ಲಿ ಇದು ಗೌರವಧನದ ರೂಪದಲ್ಲಿ ಕೊಡ್ತಾ ಇರೋದ್ರಿಂದ ಇದಕ್ಕೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಇಲಾಖೆಯ ಜೊತೆ ಚರ್ಚೆ ಮಾಡಿ ಇದನ್ನು ಹೆಚ್ಚಳ ಮಾಡಲಿಕ್ಕೆ ಏನು ಕ್ರಮ ಕೈಗೊಳ್ಬೋದು ನಾವು ಯೋಚನೆ ಮಾಡೋಣ ಎರಡನೇದು 25ಕ್ಕಿಂತ ಕಡಿಮೆ ಇದ್ದರೆ ಆ ಸಿಬ್ಬಂದಿಗಳನ್ನು ತೆಗೆದಾಕ್ಬಿಡ್ತಾರೆ ಎನ್ನುವಂಥ ಒಂದು ಸಮಸ್ಯೆ ಇದೆ ನೀವು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದರೆ ಅವ್ರು ಎಲ್ಲಿಗೆ ಕಳಿಸ್ಬೇಕು ಇತ್ಯಾದೆಲ್ಲ ಒಂದು ಚರ್ಚೆ ಇದ್ದೇ ಇದೆ ಖಂಡಿತ ಮಾನ್ಯ ಸಚಿವರ ಜೊತೆಗೆ ನಾಗೇಶ್ ಅವರು ಬಂದಂತರ ಇದಕ್ಕೆ ವಿಸ್ತೃತವಾದಂಥ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಬೇಕಾದಂಥ ಉಪಕ್ರಮಗಳನ್ನು ಕೈಗೊಳ್ಳುತ್ತೆ ರಾಮಸ್ವಾಮಿ ಅವರು ಸನ್ಮಾನ್ಯ ಅಧ್ಯಕ್ಷರೇ ಸರ್ಕಾರವೇ ಸುನೀಲ್ ಮಿನಿಮಮ್ ವೇಜಸ್ ಆಗಿ ತಂದಿದ್ದೀರಿ ಇವ್ರಿಗೆ ಅನ್ವಯ ಆಗ ಸರ್ಕಾರಕ್ಕೆ ಅನ್ವಯ ಆಗೋದಿಲ್ವಾ ಒಂದು ಎರಡನೇದು ಗೌರವ ಸಂಭಾವನೆ ಅಂತ ಹೇಳಿಬಿಟ್ರಿ ಯಾರಿಗೆ ಮುಸ್ರೆ ತಿಕ್ಕೋರಿಗೆ ಪಾತ್ರೆ ತೊಳೆಯೋರಿಗೆ ಮನೆ ಒರೆಸೋರಿಗೆ ಗೌರವ ಸಂಭಾವನೆನಾದ್ರು ನಿಮಗೆ ನಮಗೆ ಅಲ್ಲಿ ಕೂತರಿಗೆ ಗೌರವ ಸಂಭಾವನೆ ಅಂತ ಹೇಳಿ ಅವ್ರಿಗೆಂತ ಗೌರವ ಸಂಭಾವನೆ ಮನುಷ್ಯತ್ವ ಇದ್ದರೆ ಅವರಿಗೆ ನಾವು ಮಿನಿಮಮ್ ವೇಜಸ್ ಆ್ಯಕ್ಟ್ನಲ್ಲಿ ಸಂಬಳ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಮಾನ್ಯ ಅಧ್ಯಕ್ಷರೇ ನಾನು ಅಧ್ಯಕ್ಷ ತುಂಬ ವಿವರಣೆಗೆ ಹೋಗೋದಿಲ್ಲ ಇಲ್ಲಿಯ ತನಕ ಕಳೆದ ವರ್ಷದ ತನಕ 2,700 ರೂಪಾಯಿನಲ್ಲಿ ಕೆಲಸ ಮಾಡ್ತಾಯಿದ್ರು ಅವರಿಗೆ ತುಂಬ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಂದೇನು ಭಿನ್ನಾಭಿಪ್ರಾಯ ಇಲ್ಲ ಖಂಡಿತ ಅವ್ರಿಗೆ ಕಡಿಮೆ ಆಗುತ್ತೆ ಆದರೆ ನಮ್ಮ ಸರ್ಕಾರವೇ ಕಳೆದ 2 ವರ್ಷಗಳಲ್ಲಿ 1,000 ರೂಪಾಯಿ ಜಾಸ್ತಿ ಮಾಡ್ಕೊಳ್ತಾ ಬಂದಿದೆ ಇನ್ನೂ ಕಡಿಮೆ ಆಗಿದೆ ಅದನ್ನು ಜಾಸ್ತಿ ಮಾಡಬೇಕು ಅಂತ ಏನು ಸದಸ್ಯರದ ಮಾತುಗಳಿದೆ ಖಂಡಿತ ಅದಕ್ಕೆ ನನ್ನ ಸಹಮತ ಇದ್ದೇ ಇದೆ ಆರ್ಥಿಕ ಇಲಾಖೆ ಜೊತೆಗೆ ಚರ್ಚೆಯನ್ನು ಮಾಡಿಕೊಂಡು ಇದನ್ನ ಮಿನಿಮಮ್ ವೇಜಸ್ಸಿಗೆ ತೆಗೆದುಕೊಳ್ಳಿಕ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೋ ಇತಿಮಿತಿಯ ಒಳಗೆ ಅದನ್ನ ನೋಡಿಕೊಂಡು ಪರಿಹಾರ ಕ್ರಮಗಳನ್ನು ಏನಿಲ್ಲ ಆ ಗೌರವಧನ ಅಂತ ತೆಗೆದಾಕಿ ಗೌರವಧನ ಅನ್ನೋರು ಗೌರವಧನ ಇವತ್ತ ಉದ್ಯೋಗ ಖಾತ್ರೆಯಲ್ಲಿ ಕೂಡ 300 ರೂಪಾಯಿ ಕೊಡ್ತೀವಿ ಹೇಳಾಯ್ತು ಅದನ್ನ ಅವ್ರ ಕನಿಷ್ಠ ಪಕ್ಷ ಆ ಬುಸ್ತಿಕ್ಕವ್ರಿಗೆ ಗೌರವ ಅಂತ ಹೇಳ್ಕೊಂಡು ನಾವು
ಕೂಲಿ ಕೊಡ್ತಾ ಇಲ್ಲ. ಎರಡನೇದು ನನ್ನ ತಾಲೂಕಲ್ಲಿ ಅಧ್ಯಕ್ಷರೇ, ಸೇಮ್ ವಿಷಯ ಅದು ರಿಪೀಟ್ ಆಗ್ತಾ ಇದೆ. ನನ್ನ ತಾಲೂಕಲ್ಲಿ ಕಳೆದ ಸರ್ಕಾರಕ್ಕೆ ಭೂಕಂಪ ಮತ್ತು ಕಾಳಜಿ ಇದ್ದಿದ್ದ ಕಾರಣಕ್ಕೆ ಕಳೆದ ವರ್ಷ 1,000 ರೂಪಾಯಿ ಜಾಸ್ತಿ ಮಾಡಿದೆ, ಈ ವರ್ಷ ಜಾಸ್ತಿ ಮಾಡಿದೆ. ಹಾಗಂತೇಳಿ ಬಹಳ ಹೆಚ್ಚು ಮಾಡಿದೀವಿ ಅಂತ ನಾನೇನು ಹೇಳ್ತಾ ಇಲ್ಲ. ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅದರದೇ ಆದಂತ ಒಂದು ಇತಿಮಿತಿಗಳಿದೆ, ಅದನ್ನ ಚರ್ಚೆ ಮಾಡಿ ಏನ್ ಮಾಡಬಹುದು ಅಂತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದಾನೆ. ಇಷ್ಟು ವರ್ಷದ ನಂತರ ಏನ್ ನಾರಾಯಣಸ್ವಾಮಿ, ಬೇರೆ ಏನಾದ್ರು ಹೊಸ ವಿಷಯ ಇದ್ರೆ ಹೇಳ್ರಿ. ಮಾಡ್ತಾ ಇದಾರೆ ಅವರು ಸ್ಟ್ರೈಕ್, 2,000 ಜಾಸ್ತಿ ಕೊಟ್ಟಿದ್ದಾರೆ ಎರಡು ವರ್ಷದಲ್ಲಿ. ಬಿಸಿ ಊಟಕ್ಕೆ ಕಳೆದ ಒಂದು ತಿಂಗಳಿಂದ ನನ್ನ ತಾಲೂಕಲ್ಲಿ ಬೆಳೆ ಸಪ್ಲೈ ಮಾಡಿಲ್ಲ. ಹೌದೌದಲ್ಲ, ಏನು ಪ್ರತ್ಯೇಕ ವಿಷಯ? ಅವರು ಬಿಸಿ ಊಟಕ್ಕೆ ಬೆಳೆ ಸಪ್ಲೈ ಮಾಡಲಿಲ್ಲ ಅಂತ ಅದು ಬೇರೆ ಪ್ರಶ್ನೆ. ಅದು ಇದು ಈ ಪ್ರಶ್ನೆಗೆ ಬರೋದಿಲ್ಲ. ಅದು ಮಾಹಿತಿ ತರಿಸ್ಕೊಂಡು ಕೊಡ್ರಿ ಡಾಕ್ಟರ್. ಆ ತರದ ಸರಬರಾಜಿನಲ್ಲಿ ಏನು ವ್ಯತ್ಯಾಸ ಇದ್ರೆ ದಯಮಾಡಿ ಅಧಿಕಾರಿಗಳು ಈಗಲೇ ಹೇಳ್ತೇವೆ, ತಕ್ಷಣ ಅದನ್ನ ಕ್ರಮ ತೆಗೆದುಕೊಳ್ತೇವೆ. ಫ್ರೀಡಮ್ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.